ಎಲ್ಲರಿಗೂ ನಮಸ್ಕಾರ ಬಾಲ್ಕ್ ಪಿಡಬ್ಲ್ಯೂಗೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಇವತ್ತು ಉದ್ಯೋಗ ಸಂದರ್ಶನಗಳಲ್ಲಿ ಹೆಚ್ಚಾಗಿ ಕೇಳುವ ಪ್ರಶ್ನೆಗಳು ಯಾವುದು ಯಾವುದು ಇರುತ್ತೆ ಅಂತ ತಿಳ್ಕೊಳ್ಳೋಣ ಉದ್ಯೋಗ ಸಂದರ್ಶನಗಳಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳ ಅದರ ಬಗ್ಗೆ ಪ್ರಶ್ನೆ ಮತ್ತೆ ಉತ್ತರಗಳನ್ನು ಇಲ್ಲಿ ನಾವು ತಿಳಿಸಿಕೊಡುತ್ತೇವೆ ಅಂತ ಪ್ರಶ್ನೆಗಳನ್ನು ಕೇಳಿದಾಗ ಹೇಗೆ ಉತ್ತರಿಸಬೇಕು ಎಂಬ ಸಂಭಾವ್ಯ ಉತ್ತರಗಳನ್ನು ತಿಳಿಸಿಕೊಡುತ್ತೇವೆ ಉದ್ಯೋಗ ಸಂದರ್ಶಕರು ಪ್ರತಿದಿನ ಹಲವು ಅಭ್ಯರ್ಥಿಗಳನ್ನು ಸಂದರ್ಶನ ನಡೆಸುತ್ತಾ ಇರುತ್ತಾರೆ ಇವರಲ್ಲಿ ಕೇಳಲು ಪ್ರತಿನಿತ್ಯ ಹೊಸ ಪ್ರಶ್ನೆಗಳು ಇರುವುದಿಲ್ಲ ಯಾವುದೋ ಕೆಲವು ಪ್ರಶ್ನೆಗಳು ಮಾತ್ರ ಹೊಸದಿರುತ್ತೆ ಹೀಗಾಗಿ ಯಾವುದೇ ಉದ್ಯೋಗ ಸಂದರ್ಶನಕ್ಕೆ ಹೋದಾಗ ಒಂದಿಷ್ಟು ಪ್ರಶ್ನೆಗಳನ್ನು ನೀವು ಮೊದಲೇ ನಿರೀಕ್ಷಿಸಬಹುದು ನೀವು ಅಂತ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಹೇಗೆಂದು ಮೊದಲೇ ಸಿದ್ಧತೆ ನಡೆಸಿಕೊಂಡ್ರೆ ಉದ್ಯೋಗ ಸಿಗೋದು ನಿಮಗೆ ತುಂಬಾ ಸುಲಭ ಆಗುತ್ತೆ ಈಗ ಮೊದಲನೇ ಕ್ವಶನ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಬಹುದು ನಿಮ್ಮ ಬಗ್ಗೆ ಹೇಳುವುದು ಸುಲಭವಾದ ಪ್ರಶ್ನೆ ಎಂದ್ಕೊಳ್ತೀರಾ ಆದ್ರೆ ಸಾಮಾನ್ಯ ಪ್ರಶ್ನೆ ಅಂತ ಕಂಡ್ರು ಇದು ಅಸಾಮಾನ್ಯ ಪ್ರಶ್ನೆ ನನ್ನ ಹೆಸರು ರಮೇಶ್ ನನ್ನ ತಂದೆ ಎಂಜಿನಿಯರ್ ಅಮ್ಮ ಹೌಸ್ ವೈಫ್ ನನ್ನ ಊರು ಮೈಸೂರು ನಾನು ಬಾಲ್ಕ್ ಬಸವನಗುಡಿಯಲ್ಲಿ ಅನಿಮೇಷನ್ ಓದಿದ್ದೇನೆ ಹೀಗೆ ಹೇಳುತ್ತಾ ಹೋಗುವುದಲ್ಲ ಇಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೆಚ್ಚು ಹೇಳದೆ ಪ್ರೊಫೆಷನಲ್ ಕ್ವಾಲಿಟಿ ಮೂಲಕ ನಿಮ್ಮನ್ನು ನೀವು ಪರಿಚಯಿಸಿಕೊಳ್ಳಬೇಕು ಎರಡನೇ ಪ್ರಶ್ನೆ ವೈ ಡಿಡ್ ಯು ಲೀವ್ ಯುವರ್ ಲಾಸ್ಟ್ ಜಾಬ್ ಹಳೆಯ ಉದ್ಯೋಗ ಬಿಡಲು ನಿಮ್ಮಲ್ಲಿ ನೂರಾರು ಕಾರಣಗಳಿರುತ್ತೆ ಅಲ್ಲಿನ ಮ್ಯಾನೇಜರ್ ಜೊತೆಗೆ ನಿಮಗೆ ಜಗಳ ಆಗಿರಬಹುದು ಹಾಗಂತ ನೀವು ಹಳೆಯ ಕಂಪನಿಯನ್ನು ದೂರುತ್ತಾ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಟೀಕಿಸಬಾರದು ಆ ರೀತಿ ಮಾಡಿದರೆ ಮುಂದೆ ನಮ್ಮ ಕಂಪನಿಯ ಬಗ್ಗೆಯೂ ಇದೇ ರೀತಿ ಹೇಳಬಹುದು ಎಂಬ ಭಾವನೆಯನ್ನು ಸಂದರ್ಶಕರಿಗೆ ಮೂಡಿಸಬಹುದು ಇದರ ಬದಲು ಅತ್ಯುತ್ತಮ ಅವಕಾಶ ಪಡೆಯುವ ಸಲುವಾಗಿ ಅಥವಾ ಇಲ್ಲಿ ಕೆಲಸ ಮಾಡುವುದು ನನ್ನ ಬಹುದಿನದ ಕನಸಾಗಿತ್ತು ಎಂದೆಲ್ಲ ಹೇಳ್ಕೋಬಹುದು ಮೂರನೇ ಪ್ರಶ್ನೆ ವಾಟ್ ಎಕ್ಸ್ಪೀರಿಯನ್ಸ್ ಡೂ ಯು ಹ್ಯಾವ್ ಇನ್ ದಿಸ್ ಫೀಲ್ಡ್ ನೀವು ಅರ್ಜಿ ಸಲ್ಲಿಸಿದ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಇರುವ ವಿಶೇಷ ಪರಿಣತಿ ಬಗ್ಗೆ ಹೇಳಿರಿ ಈ ಹಿಂದೆ ಇಂತಹ ಹುದ್ದೆಯಲ್ಲಿ ಪಡೆದ ಅನುಭವದ ಬಗ್ಗೆಯೂ ಹೇಳ್ಕೋಬಹುದು ನಾಲ್ಕನೇ ಪ್ರಶ್ನೆ ಡು ಯು ಕನ್ಸಿಡರ್ ಯುವರ್ ಸೆಲ್ಫ್ ಸಕ್ಸಸ್ಫುಲ್ ಹೌದು ಎನ್ನಲು ನೀವು ಹಿಂಜರಿಯಬೇಡಿ ಯಾಕೆ ಅಂದ್ರೆ ಆತ್ಮವಿಶ್ವಾಸದಿಂದ ಎಸ್ಸೆ ನೀಡಿ ಯಾಕೆ ನೀವು ಯಶಸ್ವಿ ವ್ಯಕ್ತಿ ಎಂದು ಪರಿಗಣಿಸಿಕೊಳ್ಳುವಿರಿ ಎಂದು ಸಂಕ್ಷಿಪ್ತವಾಗಿ ತಿಳಿಸಿ ನಾಲ್ಕನೇ ಪ್ರಶ್ನೆ ವಾಟ್ ಡು ಯು ಯುವರ್ ಕೋ ವರ್ಕರ್ ಸೇ ಅಬೌಟ್ ಯು ನಿಮ್ಮ ಬಗ್ಗೆ ನಿಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ಏನು ಹೇಳುತ್ತಾರೆ ಎಂಬ ಪ್ರಶ್ನೆಯನ್ನು ನಿಮ್ಮಲ್ಲಿ ಕೇಳಬಹುದು ಇಂತಹ ಸಮಯದಲ್ಲಿ ನಿಮ್ಮ ಕಲೀಗ್ ಒಬ್ಬರ ಹೆಸರು ಉಲ್ಲೇಖಿಸಿ ಅವರು ಹೀಗೆನ್ನುತ್ತಿದ್ದರು ಅಥವಾ ಇನ್ನೊಬ್ರು ಹೀಗೆ ಹೇಳುತ್ತಾರೆ ಎಂದು ತಿಳಿಸಿ ನಿಮ್ಮ ಕ್ವಾಲಿಟಿ ಬಗ್ಗೆ ನಿಮ್ಮ ಸಹೋದ್ಯೋಗಿಗಳು ಅಭಿಪ್ರಾಯವನ್ನು ಅವರಿಗೆ ತಿಳಿಸಬೇಕು ಐದನೇ ಪ್ರಶ್ನೆ ವಾಟ್ ಡು ಯು ನೋ ಅಬೌಟ್ ಅವರ್ ಕಂಪ್ನಿ ಇಂಟರ್ವ್ಯೂಗೆ ಹೋಗುವ ಮೊದಲು ಆ ಕಂಪನಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಕಂಪನಿಯ ವೆಬ್ಸೈಟ್ಗೆ ಹೋಗಿ ರಿಸರ್ಚ್ ಮಾಡಿ ಉದಾಹರಣೆಗೆ ಬಾಲ್ಕ್ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ www.balkpwi ಈ ವೆಬ್ಸೈಟ್ಗೆ ನೀವು ಹೋಗಿ ಬಾಲ್ಕ್ ಬಗ್ಗೆ ತಿಳಿದುಕೊಳ್ಳಬಹುದು ಆರನೇ ಪ್ರಶ್ನೆ ವಾಟ್ ಹ್ಯಾವ್ ಯು ಡನ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಇನ್ ದ ಪಾಸ್ಟ್ ಇಯರ್ ನೀವು ಕಲಿತ ಹೊಸ ಕೌಶಲ್ಯಗಳ ಬಗ್ಗೆ ಓದಿರುವ ಪುಸ್ತಕ ಇತ್ಯಾದಿಗಳ ಬಗ್ಗೆ ತಿಳಿಸಿ ಯಾವುದಾದರೂ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪಡೆದಿದ್ರೆ ತಿಳಿಸಿ ನಿಮ್ಗೆ ಗೊತ್ತೇ ನೀವು ಬಾಲ್ಕ್ ಆನ್ಲೈನ್ ಕ್ಲಾಸ್ಗೆ ಸೇರಿ ನಿಮಗೆ ಬೇಕಾದ ಔದ್ಯೋಗಿಕ ಕೌಶಲ್ಯಗಳನ್ನ ಪಡೆದುಕೋಬಹುದು ಏಳನೇ ಪ್ರಶ್ನೆ ವೈ ಡು ಯು ವಾಂಟ್ ಟು ಜಾಯಿನ್ ಅವರ್ ಕಂಪ್ನಿ ಇದು ಕಾಮನ್ ಆಗಿ ನೀವು ಅಯ್ಯೋ ಸರ್ ಎಲ್ಲಾ ಕಂಪ್ನಿಗೂ ಅರ್ಜಿ ಸಲ್ಲಿಸಿದ್ರೆ ನಿಮ್ಮಿಂದ ಇಂಟರ್ವ್ಯೂ ಕಾಲ್ ಬಂತು ಎನ್ನುವುದು ನಿಮ್ಮ ಮನಸ್ಸಿನಲ್ಲಿರುವ ನಿಜವಾದ ಉತ್ತರವಾಗಿ ಇದ್ರೂ ಕೂಡ ಆ ರೀತಿ ಹೇಳಬೇಡಿ ನೀವು ಸಂದರ್ಶಕ ಎದುರಿಸುತ್ತಿರುವ ಆ ಕಂಪನಿಯ ಬಗ್ಗೆ ಮೊದಲೇ ರಿಸರ್ಚ್ ಮಾಡಿ ಆ ಕಂಪನಿಯ ಕುರಿತು ಕೆಲವು ಒಳ್ಳೆಯ ಮಾತುಗಳನ್ನು ಆಡಿ ನಿಮ್ಮ ಕರಿಯರ್ ಗುರಿಗೆ ಈ ಕಂಪನಿ ಹೇಗೆ ಪೂರಕವಾಗುತ್ತೆ ಎನ್ನುವುದನ್ನು ತಿಳಿಸ್ಕೊಡಿ ಎಂಟನೇ ಪ್ರಶ್ನೆ ಡು ಯು ನೋ ಎನಿವನ್ ಹೂ ವರ್ಕ್ಸ್ ಫಾರ್ ಅಸ್ ನಿಮ್ಮನ್ನು ಸಂದರ್ಶಕ ಅಥವಾ ಸಂದರ್ಶನ ಮಾಡುತ್ತಿರುವ ಕಂಪನಿಯಲ್ಲಿ ಯಾರಾದರೂ ಪರಿಚಿತರು ಇದ್ದರೆ ತಿಳಿಸಿ ಯಾರು ಇಲ್ಲ ಅಲ್ಲಿ ಅಂದ್ರೆ ಇಲ್ಲ ಅಂತ ಹೇಳಿ ನೀವು ಬೇರೆ ಕಡೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ರಾ ನಿಮಗೆ ಎಷ್ಟು ಉತ್ತರ ಬೇಕು ಹೀಗೆ ಇನ್ನು ನೂರಾರು ಸಂಭಾವ್ಯ ಇಂಟರ್ವ್ಯೂ ಪ್ರಶ್ನೆಗಳು ನಮ್ಮಲ್ಲಿ ಇವೆ ಇವುಗಳಿಗೆ ಉತ್ತರ ಹೇಗೆ ಹೇಳುವುದೆಂದು ಮುಂದಿನ ದಿನಗಳಲ್ಲಿ ಕನ್ನಡ ಬಾಲ್ಕ್ .com ಬ್ಲಾಗ್ ಮತ್ತೆ
ಬಾಲ್ಪಿಡಬಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಇಂಟರ್ವ್ಯೂ ಟಿಪ್ಸು, ಸರ್ಟಿಫಿಕೇಶನ್ ಕೋರ್ಸ್ಗಳು, ಕರಿಯರ್ ಗೈಡು, ಇಂಗ್ಲಿಷ್ ಕಲಿಕೆ ಸೇರಿದಂತೆ ಹಲವು ಬಗೆಯ ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿಯನ್ನು ಪಡೆಯಲು ನೀವು ಕನ್ನಡ ಬಾಲ್ ಡಾಟ್ ಕಾಮ್ ಬ್ಲಾಗ್ ಮತ್ತು ಬಾಲ್ಪಿಡಬಲ ಯೂಟ್ಯೂಬ್ ಚಾನೆಲ್ಗೆ ಆಗಾಗ ಭೇಟಿ ನೀಡುತ್ತಾ ಇರಿ. ಇಲ್ಲಿರುವ ಲೇಖನಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ. ಬಾಲ್ಕ್ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಮೂಲಕ ಯಾವುದಾದರೂ ಕೋರ್ಸ್ ಕಲಿಯಲು ಬಯಸಿದರೆ ಈ ದೂರವಾಣಿ ನಂಬರ್ಗೆ ಕರೆ ಮಾಡಿ 9740444363. ಧನ್ಯವಾದಗಳು.